ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು 3 ವರ್ಷ 4 ವರ್ಷ ಹಿಡಿಯುತ್ತೆ, ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಮಾಟಿಂಗು ಈ ಮಾಟಿಂಗ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ಥರ ಮಾತುಗಳು ಬಂದಿದೆಯಾ? ಅಲ್ಲ, ಮಾತುಗಳು ಬಂದಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು. ಯಾಕೆಂತಂದ್ರೆ ಅಂಬಾರಿ 83 ಡೇಸಿಗೆ ಮುಗಿಸಿದ್ದಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ನಂದು. ಅಂದರೆ ಹೋಗ್ತಾ ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ, 5 ಜನ ಪ್ರೊಡ್ಯೂಸರ್ ಚೇಂಜ್ ಆದರೆ ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನು ತೊಗೊಂಬಂದು ಸಿನಿಮಾ ಮಾಡೋದೊಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಯಾಕೆಂತಂದರೆ ನಾನು ಮಾಡಿದ್ದಂಥ 5 ಸಿನಿಮಾದಲ್ಲಿ 4 ಹೊಸಬರಿಗೆ ಮಾಡಿದಂಥ ಸಿನಿಮಾ. ಹೊಸಬರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ. ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದ್ರೆ ಒಂದು 50 ಲಕ್ಷ ಕೊಡ್ತಾರೆ, ಇಲ್ಲಾಂದ್ರೆ ಒಂದು 20 ಲಕ್ಷ ಕೊಡ್ತಾರೆ. ಈ ಥರ 10 ಲಕ್ಷ 20 ಲಕ್ಷ 50 ಲಕ್ಷ ಈ ಥರ ಕಿತ್ಕೊಂಬಂದು ಮಾಡಿದ ಸಿನಿಮಾನೇ 4 ಸಿನಿಮಾ. ಯಾವುದು? ಅಂಬಾರಿ, ಅದ್ದೂರಿ, ರಾಟೆ ಆ್ಯಂಡ್ ಕಿಸ್. ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರಲಿಲ್ಲ. ಅದ್ದೂರಿ ಅಂತೂ ಹಾಂ ಬೈ ಎಷ್ಟಾಯಿತು ಅಂದರೆ ಒಂದು 3 ಲಕ್ಷ ಆಯ್ತು ಕೊಡೋಣ ಅಂದರೆ ಬನ್ನಿ ಶೂಟಿಂಗ್ ಹೋಗೋಣ ಅಂತ. ಅಂದರೆ ಯಾವ ರೀತಿ ಅಂದರೆ ಮಾಡ್ತಾ ಇದ್ದಿದ್ದು ಈಗ ಒಂದು 60,000 ಸಿಕ್ತು ಅಂದರೆ 60,000 ತಕ್ಕನಾಗಿ ನಾವು ಆ ಸೀನ್ ಹಾಕೋತಾ ಇದ್ವಿ. ಒಂದಿನ 3 ಲಕ್ಷ ಸಿಕ್ತು ಅಂದರೆ 3 ಲಕ್ಷಕ್ಕೆ ಎಷ್ಟು ಒಂದು 5 ದಿನ ಶೂಟ್ ಮಾಡ್ಬೋದಾ ಮಾಡ್ತಾ ಇದ್ವಿ. ಅವತ್ತು ಗಾಂಧಿನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ, ಗಾಂಧಿನಗರದ ಯಾರು ಡಿಸ್ಟ್ರಿಬ್ಯೂಟರು ನಮ್ಗೆ ಯಾರು ದುಡ್ಡು ಕೊಟ್ಟಿರಲಿಲ್ಲ. ನಾವು ಕಷ್ಟಪಟ್ಟು ಎಲ್ಲ 4 ಸಿನಿಮಾದಲ್ಲೂ ಅಂದರೆ ಅದನ್ನು ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಅದಕ್ಕೋಸ್ಕರ ದುಡ್ಡು ತೊಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವು ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರಿಗೆ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದು ಸತಿ ಫೋನ್ ಮಾಡಿದ್ರೆ ಎತ್ತಾರೆ, ಎರಡನೇ ಸತಿ ಯಾಕೆಂತಂದರೆ ಸರ್ ಒಂಚೂರು ಒಂದು 10 ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದರೆ ಹೌದಾ ಒಂದು 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆಂತಂದರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ಬರು ಸಿನಿಮಾ ಮಾಡಿದ್ರು, ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡಬೇಕಾದ್ರೆ 83 ಡೇಸ್ ಅಲ್ಲಿ ಒಂದು ದಿನವೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯಗಿಡಿ ಅವರೇ ನನಗೆ ಕ್ಯಾಮ್ರಾಮನ್ನು ಮತ್ತು ಮೋಹನ್ ಬಿಕೆರೆ ಸರು ನನಗೆ ಆರ್ಟ್ ಡೈರೆಕ್ಟ್ರು. ಅದು ಬೇಗ ಮುಗಿದೋಯ್ತು. ಯಾವಾಗ ಏಪ್ರಿಲ್ 4th ಶುರು ಮಾಡಿದ್ವಿ, ಜನವರಿ 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡಿಬಿಟ್ವಿ. ಬಟ್ ಅದಾದಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದರೆ ತಿಂಗಳಲ್ಲಿ 2 ದಿನ ಶೂಟಿಂಗು, 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತೊಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದಮೇಲೆ ರಾಟೆ ಮತ್ತು ಐರಾವತ ಎರಡು ಅಟ್ಟೆ ಟೈಮ್ ನಡೀತಾ ಇತ್ತು, ಅದು 1 ವರ್ಷದಲ್ಲಿ ರಿಲೀಸ್ ಆಯಿತು. ಮತ್ತು ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ, ಯಾರೊಬ್ಬರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ, ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದಮೇಲೆ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನು ನಮ್ಮ ಕೈಲಿ ಆಗಲ್ಲ, ಇದನ್ನು ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತಂದರು. ನಾನು ಅವಾಗ ಏನು ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ನಾನೇ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸಮ್ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತು ಮಳೆ ಬರ್ತಾ ಇತ್ತು, ಮತ್ತು ಧ್ರುವ ಅವ್ರದ್ದು 2 ಸಿನಿಮಾನೂ ನಡೀತಾ ಇತ್ತು, ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು, ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತು ಅದಾದಮೇಲೆ ಒಂದೆಷ್ಟು 240 ಡೇಸ್ ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅದೇನಂತಂದರೆ 1 ದಿನಕ್ಕೆ 3 ಶಾಟ್ ತೆಗಿಯೋಕ್ಕಾಗೋದು, 3 ಆರ್ 4 ಶಾಟ್ಸು. ಅದಲ್ಲದೆ ಅಂದರೆ ಲೇಯರ್ ಬೈ ಲೇಯರ್ ಒಂದೊಂದು ಶಾಟ್ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತು ಒಂದು ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ, ಅದನ್ನು ಮಾರ್ಕ್ ತೊಗೊಳೋದಕ್ಕೇ ಒಂದೊಂದು ಶಾಟ್ ಒಂದೊಂದು ಅವರ್ ತೊಗೋತಾ ಇತ್ತು. ಹಿಂಗಾಗಿ ನಾವು ಅಂದ್ಕೊಂಡಿದ್ದು 28 ಡೇಸೋ 32 ಡೇಸೋ ಅಂತ ಅಂದ್ಕೊಂಡಿದ್ವಿ, 10 ಡೇಸ್ ಜಾಸ್ತಿ ಆಯಿತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ನಲ್ಲಿ ಅಲ್ವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ. ಈ ಸಿನಿಮಾದಲ್ಲಿ ಆ ಥರದ್ದು ಅಂತ ಹೇಳ್ತಾರೆ. ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ 11th ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ನೋಡಿದಾಗ ಡಬಲ್ ಆ್ಯಕ್ಟಿಂಗಾ ತ್ರಿಬಲ್ ಆ್ಯಕ್ಟಿಂಗಾ 5 ಜನನ ಎಲ್ಲ ಗೊತ್ತಾಗುತ್ತಲ್ಲ.
ಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ. ಸರಿ, ಈಗ ಅಕ್ಟೋಬರ್ 11 ಸ್ವಲ್ಪ ರಿಸ್ಕ್ ಅನಿಸುತ್ತಾ ನಿಮಗೆ ಅಂತ, ಯಾಕಂದರೆ ದೇವರ 1 ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಯಾರು ಹಿಯರ್ 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 ಹೇಳಿ ಸರ್. ಈಗ ಪ್ಯಾನ್ ಇಂಡಿಯಾ, ಇದು ಕೂಡ ಪ್ಯಾನ್ ಇಂಡಿಯಾ, ದೇವರ ಪಾರ್ಟ್ 1 ಕೂಡ ಪ್ಯಾನ್ ಇಂಡಿಯಾ, ಒಂದೇ ಒಂದು ದಿವಸ ಗ್ಯಾಪ್, ಸ್ವಲ್ಪ ರಿಸ್ಕ್ ಅನಿಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ? ಇಲ್ಲ ಸರ್, ಯಾವ ರೀತಿ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂಥ ಒಂದು ಹಬ್ಬ. ವಿಜಯದಶಮಿಗೆ ಅಂತಂದರೆ ನಾವೆಲ್ಲರೂ ಏನಾದರೂ ಒಂದು ಕೊಡಲೇಬೇಕು. ಒಂದು ನಮ್ಮ ಕನ್ನಡದಲ್ಲಿ ಅಂತಂದರೆ ಒಂದು 3-4 ಸಿನಿಮಾ ರಿಲೀಸ್ ಆಗ್ತಾಯಿತ್ತು. ನಮ್ಮ ವಿಜಯದಶಮಿಗೆ ನಮ್ಮದೊಂದು ಸಿನಿಮಾ ರಿಲೀಸ್ ಮಾಡ್ತಾಯಿದ್ರೆ ನಮಗೇನು ಸರ್ ಕನ್ನಡಕ್ಕೆ? ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದರೂ ಅಫೆಕ್ಟ್ ಆಗುತ್ತೆ, ಎರಡು ಫಿಲ್ಮ್ಗಳಿಗೆ ಅಫೆಕ್ಟ್ ಆಗುತ್ತಾ? ಇಲ್ಲ, ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾಯಿದೆ, ಅವ್ರ ತಂಡದಿಂದ ಅವ್ರ ಸಿನಿಮಾ ಬರ್ತಾಯಿದೆ. ಯಾಕೆಂತಂದರೆ ನಮ್ಮ ಇಂಡಿಯಾದಲ್ಲಿರುವಂಥ ಥಿಯೇಟರ್ಸು 2 ಸಿನಿಮಾನ ತಡ್ಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಥಿಯೇಟರ್ಸ್ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ. 2 ಸಿನಿಮಾನ ವಿಜಯದಶಮಿ ಟೈಮಲ್ಲಿ ನೋಡುವಂಥ ಜನನೂ ನಮ್ಮ ದೇಶದಲ್ಲಿದ್ದಾರೆ.